ಸ್ನೇಹಿತರೆ, ಬಹಳ ಜನರು ನನಗೆ ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಕೇಳಿರಿ. ಅದಕ್ಕಾಗಿ ಇವತ್ತು ಸರಳವಾಗಿ ಗ್ರಾಂಥಿಕ ಭಾಷೆಯಲ್ಲಿ ಅಲ್ಲ, ನಮ್ಮ ಆಡು ಭಾಷೆಯಲ್ಲಿ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಯಾಕೆ ಇಷ್ಟೊಂದು ಮಹತ್ವದ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ. ಬ್ರಹ್ಮ ಮುಹೂರ್ತೇಯ ನಿದ್ರಾಸ ಪುಣ್ಯಕ್ಷಯ ಕಾರಿಣಿ ಅಂತ. ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಯಾರು ಮಲ್ಕೊಂಡಿರ್ತಾರೋ ಅವ್ರು ಮಾಡಿದಂಥ ಎಲ್ಲ ಪುಣ್ಯವನ್ನು ಕಳ್ಕೋತಾರೆ. ಎಷ್ಟೇ ಪೂಜಾ ಮಾಡಲಿ, ಜಪ ಮಾಡಲಿ, ತಪ ಮಾಡಲಿ, ಏನೆಲ್ಲ ಪುಣ್ಯವನ್ನು ಅರ್ಚನೆಯನ್ನು ಮಾಡ್ಕೊಂಡಿರ್ತಾರೋ, ಅರ್ಚಿಸ್ಕೊಂಡಿರ್ತಾರೋ, ಆ ಪುಣ್ಯವೆಲ್ಲವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಲ್ಕೊಂಡಾಗ ಎಲ್ಲವೂ ಕಳೆದುಕೊಂಡು ಹೋಗ್ಬಿಡ್ತಾರೆ. ಹೀಗಾಗಿ ನಾವು ಎಷ್ಟೇ ಪೂಜಾ ಮಾಡಲಿ, ಪುನಸ್ಕಾರಗಳನ್ನ ಮಾಡಿಟ್ಕೊಳ್ಳಿ, ಯಾವ ಪುಣ್ಯಗಳು ನಮಗೆ ಉಳಿಯೋದಿಲ್ಲ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಹಾಗಾದರೆ ಈ ಒಂದು ಬ್ರಾಹ್ಮಿ ಮುಹೂರ್ತ ಸಮಯ ಯಾವುದು ಅಂದರೆ ಬೆಳಗಿನ 3 ಗಂಟೆಯಿಂದ 6 ಗಂಟೆ ಒಳಗಿನ, ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ 6 ಗಂಟೆ, ಬೆಳಗಿನ 3 ಗಂಟೆಯಿಂದ 6 ಗಂಟೆವರೆಗಿನ ಸಮಯವನ್ನು ನಮ್ಮ ಪ್ರಾಚೀನ ಋಷಿಗಳು ಈ ಒಂದು ವಿಶೇಷವಾದ ಮಹತ್ವ ಕೊಟ್ಟರು. ಅದನ್ನು ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವೆ. ಒಂದು ದಿನಕ್ಕೆ 3 ಮುಹೂರ್ತಗಳು ಅಂತ ಹೇಳ್ತೇವೆ. ಒಂದು ಬ್ರಾಹ್ಮಿ ಮುಹೂರ್ತ, ಎರಡನೇದು ಅಭಿಜಿತ್ ಮುಹೂರ್ತ, ಮೂರನೇದು ಗೋಧೋಳಿ ಮುಹೂರ್ತ ಅಂತ. ಬ್ರಾಹ್ಮಿ ಮುಹೂರ್ತಕ್ಕೆ ಬ್ರಹ್ಮ ಒಡೆಯನಾದರೆ ಅಭಿಜಿತ್ ಮುಹೂರ್ತಕ್ಕೆ ವಿಷ್ಣು ದೇವರು ಅಂಥೇಳಿ, ಗೋಧೋಳಿ ಮುಹೂರ್ತಕ್ಕೆ ಶಿವದೇವರು ಅಂತ, ಅಂದರೆ ಬ್ರಹ್ಮ ವಿಷ್ಣು ಶಿವನ ಕಾಲ ಅಂತಾನೆ ಹೇಳ್ತೇವೆ. ಬ್ರಹ್ಮನ ಸಮಯ ಹುಟ್ಟು ಆದರೆ ವಿಷ್ಣುವಿನ ಸಮಯ ಪರಿಪಾಲನೆ, ಶಿವನ ಸಮಯ ರಾತ್ರಿ ಮುಕ್ತಿಗೆ ಮಾರ್ಗ ಅಂಥೇಳಿ. ಈ 3 ಸಮಯವನ್ನು ಒಂದು ದಿನದೊಳಗೆ ನಾವು ನೋಡಿದಾಗ, 3 ಸಮಯ ಅಂದರೆ ಹುಟ್ಟು ಅಂತಂದರೆ ಏನು, ಬ್ರಾಹ್ಮಿ ಮುಹೂರ್ತ ಅಂದರೆ ಮನುಷ್ಯನ ಹುಟ್ಟು ಅಂತ ಹೇಳ್ತೇವೆ. ಅಭಿಜಿತ್ ಮುಹೂರ್ತ ಅಂದರೆ ಸೂರ್ಯ ನೆತ್ತಿಗೆ ಬಂದಾಗ ಎಷ್ಟು ತಾಪವನ್ನು ಕೊಡ್ತಾನೋ ಅಂದರೆ ಯೌವನ ಅಂತ ಹೇಳ್ತಾರೆ. ಅದೇ ಗೋಧೋಳಿ ಮುಹೂರ್ತ ಅಂದರೆ ಸೂರ್ಯ ಏನು ಮಾಡಿರ್ತಾನ, ಇಳಿತಾನ ಅಂತ ಹೇಳ್ತೇವೆ. ಅದನ್ನು ವೃದ್ಧಾಪ್ಯ, ಒಂದು ಮನುಷ್ಯನ ಒಂದು ಜೀವನ ಅಂದರೆ ಒಂದು ದಿನವನ್ನು ನಾವು ಮನುಷ್ಯನಿಗೆ ಅಳವಡಿಸ್ಕೊಂಡಾಗ ಬ್ರಾಹ್ಮಿ ಮುಹೂರ್ತ ಹುಟ್ಟು, ಅಭಿಜಿತ್ ಮುಹೂರ್ತ ಅವನ ಯೌವನ, ಮತ್ತು ಗೋಧೋಳಿ ಮುಹೂರ್ತ ಮನುಷ್ಯನ ವೃದ್ಧಾಪ್ಯ ಅಂಥೇಳಿ. ಹೀಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬೇಗ ಎದ್ದು ಅಭ್ಯಾಸವನ್ನು ಮಾಡಿದಾಗ ನಮಗೆ ಬೇಗ ತಲೆಗೆ ಹತ್ತದ ಅಂತೇಳಿ ಪೂರ್ವಜರು ಹೇಳ್ತಿದ್ರು. ಯಾಕೆ ಅಂತಂದರೆ ನಾವು ಹೇಳ್ತೇವಲ್ಲ, ಅದೇ ಹೇಳಿದೆ, ಬ್ರಾಹ್ಮಿ ಮುಹೂರ್ತ ಅಂದರೆ ಬಾಲ್ಯ ಇದ್ದ ಹಾಗೆ, ಆ ಬಾಲ್ಯದಲ್ಲಿ ನಾವು ಏನೇ ಕಲಿತರೂ ಕೂಡ ನಮಗೆ ಬೇಗ ತಲೆಗೆ ಹತ್ತಿತ್ತು. ಯಾಕಂದ್ರೆ ಬಾಲ್ಯದಲ್ಲಿ ನಾವು ಏನೇ ಕಲಿತರೂ ಅದು ನೆನಪಿನ ಶಕ್ತಿ ನಮಗೆ ಉಳಿತಿತ್ತು. ಅದಕ್ಕಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂಥದ್ದೊಂದು ಶಕ್ತಿ ಇರ್ತದೆ. ಆ ಸಮಯದೊಳಗೆ ನಾವು ಎದ್ದು ನಾವು ಏನಾದರೂ ಅಧ್ಯಯನವನ್ನು ಮಾಡಿದಾಗ ನಮಗೆ ಬೇಗ ತಲೆಗೆ ಹತ್ತದೆ, ಅಂದರೆ ಬೇಗ ನಾವು ತಿಳ್ಕೊಳ್ತೇವೆ ಅಂಥೇಳಿ. ಅದೇ ನಾವು ಸೂರ್ಯ ಉದಯ ಆದಮೇಲೆ ನಮ್ಮ ಜಂಜಡ ಶುರು ಆಗಿಬಿಡ್ತದೆ, ಅಂದರೆ ಅದು ಪರಿಪಾಲನೆ ವಿಷ್ಣು, ಅಂದರೆ ಇಡೀ ದಿವಸ ಕೆಲಸ ಅಲ್ಲ ನಮ್ಮದು, ನಾವು ಅಡುಗೆ ಮಾಡಬೇಕು, ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಶುರು ಮಾಡ್ತೀವಿ, ಅದು ನಮ್ಮ ಜೀವನದ ಪರಿಪಾಲನೆ. ಮುಂದೆ ಸಾಯಂಕಾಲ ಆದಮೇಲೆ ನಾವು ಆ ಸಮಯದೊಳಗೆ ನಮ್ಗೆ ಏನಾಗ್ಬಿಡ್ತದೆ, ಇಡೀ ದಿವಸ ದುಡ್ದಿರ್ತೀವಿ, ಆಯಾಸ ಆಗಿಬಿಟ್ಟಿರ್ತದೆ. ರಾತ್ರಿ ಆದಂಗೆ ನಮ್ಮ ದೇಹ ಆಯಾಸಕ್ಕೆ ಹೋಗ್ಬಿಡ್ತದೆ, ಅಂದರೆ ವೃದ್ಧಾಪ್ಯ ಬರ್ತದೆ ಅಂತ ಹೇಳ್ತೀವಿ. ಅದಕ್ಕಾಗಿ ಮಕ್ಕಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬಿಸಿ ಆ ಸಮಯದಲ್ಲಿ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಲಿಕ್ಕೆ ಹೇಳ್ತಿದ್ರು, ಅದಕ್ಕೆ ಬೇಗ ತಲೆ ಹತ್ತದೆ ಅಂಥೇಳಿ. ಅಷ್ಟೇ ಇಲ್ಲ, ಯೋಗವನ್ನು ಮಾಡಲಿಕ್ಕೆ ಹೇಳ್ತಾರೆ, ದೇಹ ಆರೋಗ್ಯ ವೃದ್ಧಿಸ್ತದೆ ಅಂಥೇಳಿ. ಯೋಗವನ್ನು ಮಾಡುವುದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಿದರೆ ಭಾಳ ಒಳ್ಳೆಯದು ಅಂಥೇಳಿ. ಬರೀ ಪೌರಾಣಿಕ ದೃಷ್ಟಿಯಿಂದ ಮಾತ್ರ ಹೇಳ್ತಿಲ್ಲ, ಈ ಒಂದು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಕೂಡ ಅದರಲ್ಲಿ ಕೂಡ ಅವರು ಹೇಳ್ತಾರೆ, ವಾಯುಮಂಡಲದಲ್ಲಿ ಮಾಲಿನ್ಯದಿಂದ ಮುಕ್ತ ಆಗಿರ್ತದಂಥ ಆ ಸಮಯದೊಳಗೆ ಯೋಗವನ್ನು ಮಾಡಿದಾಗ ದೇಹ ಮನಸ್ಸು ಬುದ್ಧಿ ಆರೋಗ್ಯ ವೃದ್ಧಿಸ್ತದೆ ಅಂಥೇಳಿ. ಆ ಸಮಯದಲ್ಲಿ ಮಾಡುವಂಥ ಏನೇ ಒಂದು ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಶರೀರದಲ್ಲಿ ಸಂಜೀವಿನ ಶಕ್ತಿ ಬರ್ತದಂತ, ಅದಕ್ಕಾಗಿ ಆ ಸಮಯದೊಳಗೆ ಅಮೃತದಂಥ ಶಕ್ತಿಯನ್ನು ಪಡೀತಾರಂತ. ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿನ ಎದ್ದು ದೇವರ ಪೂಜೆಯನ್ನು ಮಾಡಿದಾಗ ದೇವರ ಮನೆ ಬಾಗಿಲಿಗೆ ನೀವು ಎದ್ದಾಗ ನೋಡ್ರಿ, ಎಷ್ಟು ಮನಸ್ಸು ಪ್ರಶಾಂತವಾಗಿರ್ತದೆ. ಬೆಳಗ್ಗಿನ ಹೊತ್ತಿನ ಮನಸ್ಸು ಮಗುವಿನಂತಿರ್ತದೆ, ಎಷ್ಟು ಯಾವುದೇ ಚಿಂತೆಗಳು ಕೂಡ ನಮಗೆ ಅವಾಗ ಕಾಡಂಗಿಲ್ಲ. ಆ ಸಮಯದೊಳಗೆ ಎದ್ದು ತಳಿ ರಂಗೋಲಿ ಹಾಕಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ನಾವು ದೇವರ ಮುಂದೆ ನಾಮಗಳನ್ನ ಹಾಡ್ತಾ ರಂಗೋಲಿಯನ್ನು ಹಾಕಿದರೆ ಮನಸ್ಸು ಎಷ್ಟು ಸಂತೋಷವಾಗಿರ್ತದೆ. ಶುದ್ಧವಾದ ವಾತಾವರಣ, ಶುದ್ಧವಾದ ಮನಸ್ಸು ಆ ಸಮಯದಲ್ಲಿ ಇರೋದರಿಂದ ನಾವು ಏನೇ ಒಂದು ಧ್ಯಾನ ಮಾಡಲಿ, ಶ್ಲೋಕ ಪಠನ ಮಾಡಲಿ, ವಿದ್ಯೆಯನ್ನು ಅರ್ಚನೆ ಮಾಡಲಿ, ಏನೇ ಮಾಡಲಿ, ಆವಾಗ ನಮಗೆ
ಬೇಗ ತಲೆ ಹತ್ತದಂತ ನಮ್ಮ ತಾಯಿ ಹೇಳ್ತಿದ್ರು. ನಾವು ಬಾಗಿಲಿಗೆ ಬೇಗ ರಂಗೋಲಿ ಹಾಕಬೇಕು, ಯಾಕಂದ್ರೆ ಲಕ್ಷ್ಮೀ ನಾರಾಯಣನ ಸಂಚಾರ ಇರ್ತದಂತ ಆ ಸಮಯದೊಳಗೆ. ಅದಕ್ಕಾಗಿ ಯಾರ ಯಾರ ಮನೆಯ ಬಾಗಿಲಿಗೆ ರಂಗೋಲಿ ಇರ್ತದೋ ಅವರಿಗೆ ದಾರಿದ್ರ ಕಾಡದಿರಲಿ ಅಂತ ಹೇಳಿ ಹರಿಸ್ತಾರಂತ. ಅದಕ್ಕಾಗಿ ನಾವು ಪ್ರತಿನಿತ್ಯ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ತಳೆ ರಂಗೋಲಿಯನ್ನು ಹಾಕಬೇಕು. ಪ್ರತಿನಿತ್ಯವಾಗಿ ಸೂರ್ಯ ಉದಯ ಆದಮೇಲೆ ಕಸ್ಬರ್ಗೆ ಹಿಡ್ಕೊಂಡು ನಿಲ್ಲಬಾರ್ದು ಬಾಗಿಲಲ್ಲಿ. ತಳೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮವನ್ನು ಏರಿಸಿ ಲಕ್ಷ್ಮೀನಾರಾಯಣ ಮಾತ್ರ ಅಲ್ಲ ದೇವತೆಗಳ ಸಂಚಾರ ಕೂಡ ಇರ್ತದೆ ಅಂಥೇಳಿ. ಅದಕ್ಕಾಗಿ ನಾವು ಪ್ರತಿನಿತ್ಯವಾಗಿ ಬೇಗ ಎದ್ದು ಆ ಸಮಯದಲ್ಲಿ ಪೂಜೆ ಪುನಸ್ಕಾರ ಜಪ ತಪ ಮಾಡೋದ್ರಿಂದ ಎಷ್ಟೋ ನಮ್ಮ ಕರ್ಮಗಳು ಕಳೀತಾವ ಅಂಥೇಳಿ. ಎದ್ದು ಬಂದ ತಕ್ಷಣ ನಾವು ಮೈಲ್ ಮಾಡಬೇಕು ಅಂದರೆ ಭಗವಂತ ನಮಸ್ಮರಣೆಯನ್ನು ಮಾಡಿ ಅಂಗೈಯನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಬಂದ ತಕ್ಷಣ ನಾವು ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮೊಸರು ಹಾಲು ತುಪ್ಪ ಇವನ್ನ ನಾವು ನೋಡಬೇಕಂತ. ಬಿಲ್ಪತ್ರೆಯನ್ನು ನೋಡಬೇಕು, ಹೂಮಾಲೆಯನ್ನು ನೋಡಬೇಕು. ಎದ್ದ ತಕ್ಷಣ ನಾವು ಏನೋ ಒಂದು ಕೆಟ್ಟದ್ದನ್ನು ನೋಡ್ಕೋತ ಕೂಡಬಾರ್ದು. ತುಳಸಿ ಬಿಲ್ಪತ್ರೆ ಇಂಥವನ್ನು ನೋಡಿದಾಗ ಆ ದಿನ ಇಡೀ ಪೂರ್ಣ ನಮಗೆ ಶುಭವಾಗಿರ್ತದಂತ. ಅದಕ್ಕಾಗಿ ಬೆಳಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತಳಿ ರಂಗೋಲಿ ಎಲ್ಲ ಮುಗಿಸಿ ಸ್ನಾನವನ್ನು ಮಾಡ್ಕೊಂಡು ಬಂದು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹಾಲನ್ನು ಕಾಯ್ದಿಕ್ಕಿರಬೇಕು. ಅದಕ್ಕೆ ಹಾಲು ಕಾಯ್ದಕ್ಕಿಂತ ಮುಂಚೆ ಒಲೆಯನ್ನು ನಮಸ್ಕಾರ ಮಾಡಿ ಒಲೆಯ ಅನ್ನಪೂರ್ಣೆ ಸ್ಮರಣೆಯನ್ನು ಮಾಡಿಕೊಂಡು ನಂತರ ನೀವು ಮಕ್ಕಳಿಗೆ ಹಾಲನ್ನು ಕಾಸ್ಕೊಡ್ರಿ, ಚಹಾ ಕಾಫಿ ಮಾಡ್ಕೊಂಡು ಕುಡೀರಿ ಅಂದ್ರೆ ಮಕ್ಕಳಿಗೂ ಕೂಡ ಏನಾಗ್ತದೆ, ನೀವು ಮಾಡುವಂಥ ದೇವರ ನಾಮಸ್ಮರಣೆಯಲ್ಲಿ ಎಷ್ಟೋ ಪಾಲುಗಳು ಮಕ್ಕಳಿಗೂ ಅವು ಬರ್ತದೆ. ಆವಾಗ ಮಕ್ಕಳ ಬುದ್ಧಿ ಕೂಡ ಸುಧಾರಿಸ್ತದೆ, ಮಕ್ಕಳ ಬುದ್ಧಿ ಕೂಡ ಒಳ್ಳೆಯದಾಗ್ತದೆ ಅಂತ. ನೀವು ಎಷ್ಟು ಒಳ್ಳೆಯ ಆಚರಣೆಗಳನ್ನ ಮಾಡ್ತೀರೋ ಮಕ್ಕಳು ಅನುಕರಣೆ ಮಾಡ್ತಾವ. ನೀವೇ 9 ತನಕ ಮಲ್ಕೊಂಡ್ರೆ ಮಕ್ಕಳು 10-11 ತನಕ ಮಲ್ಕೋತಾವ. ಅದಕ್ಕಾಗಿ ನಾವು ಬೇಗನೆ ಎದ್ದು ನಮ್ಮ ದೇವರು ಧರ್ಮವನ್ನು ಆಚರಣೆಯನ್ನು ಮಾಡಿದ್ರೆ ಮಕ್ಕಳಲ್ಲಿ ತಾನಾಗಿ ಅದು ಬಂದುಬಿಡ್ತದೆ. ನಾವು ಹೇಳಿಕೊಡೋದೇ ಬೇಡ ಮಕ್ಕಳಿಗೆ. ಮುಂದೆ ಮಕ್ಕಳು ಏನೇ ಒಂದು ತಪ್ಪು ಮಾಡಬೇಕಾದ್ರೂ ಸಹ 10 ಯೋಚನೆ ಮಾಡ್ತಾರೆ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧರ್ಮವನ್ನು ಆಚರಣೆ ಮಾಡಿರಿ ಬೆಳಗ್ಗೆ. ಆ ಸಮಯದಲ್ಲಿ ಕಸ ತೆಗಿಬಾರ್ದು, ನೆಲ ಒರೆಸ್ಬಾರ್ದಂತ ಎಷ್ಟೋ ಜನ ಕೇಳ್ತೀವಿ. ಹಾಗೇನೂ ಅಲ್ಲ, ಆ ಸಮಯದಲ್ಲಿ ಎಲ್ಲವನ್ನು ಸ್ವಚ್ಛ ಮಾಡಿ ನಾವು ದೇವರ ಆಹ್ವಾನಕ್ಕೆ ಕಸ ತೆಗಿಲಾರ್ದ ಪೂಜೆ ಮಾಡಲೇಬಾರ್ದು. ಕಸ ತೆಗೆದು ನೆಲ ಒರೆಸಿ ಸ್ವಚ್ಛ ಮಾಡಿಕೊಂಡು ಪ್ರತಿನಿತ್ಯ ನಾವು ಮಾಡ್ತೇವಲ್ಲ, ಈಗ ಅಂಗಳವನ್ನೆಲ್ಲ ಕಸ ತೆಗೆದು ನೆಲ ಸ್ವಚ್ಛ ಒರೆಸಿ ಎಲ್ಲ ಸ್ನಾನ ಮಾಡಿಕೊಂಡು ಬಂದು ಬಾಗಿಲಿಗೆ ಆಗ್ಬೋದು, ತುಳಸಿ ಮುಂದಾಗಿರ್ಬೋದು ರಂಗೋಲಿಯನ್ನು ಹಾಕಬೇಕು. ಈ ರೀತಿ ನನಗೆ ತಿಳಿದಷ್ಟು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೇನಿ ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೇನಾದರೂ ಇದ್ರ ಬಗ್ಗೆ ಕೇಳೋದಿದ್ರೆ ಖಂಡಿತ ಕೇಳಿರಿ, ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ನನಗೆಷ್ಟು ಸಾಧ್ಯ ಆಗ್ತದೋ ಅಷ್ಟು ಉತ್ತರವನ್ನು ಕೊಡ್ತೇನೆ ನಾನು. ನಮಸ್ಕಾರ.